ಇದೇ ನೆನವೇ ಪಟ್ಟಣಕ್ಕೆ ಕೆಲವು ನೂರಾರು ವರ್ಷಗಳ ಹಿಂದೆ ಬಂದು ನೀವು ಮಾಡಿರುವ ಪಾಪಿಷ್ಟ ಕಾರ್ಯಗಳ ನಿಮಿತ್ತ ದೇವರಿಗೆ ಕೋಪ ಹುಟ್ಟಿಸಿದ್ದೀರಿ ಆ ದೇವರು ನಿಮ್ಮನ್ನು ಶಿಕ್ಷಿಸ್ಲಿಕ್ಕಿದ್ದಾರೆ ಹಾಗೆ ಶಿಕ್ಷಿಸುವಂತಹ ದೇವರನ್ನು ನೀವು ಕ್ಷಮಾಪಣೆ ಬೇಡಿಕೊಳ್ಳುವುದಾದರೆ ಆತನು ಕನಿಕರಿಸುತ್ತಾನೆ ಇಲ್ಲದಿದ್ದರೆ ನಿಮಗೆ ನಾಶನವೂ ಬರಲಿಕ್ಕಿದೆ ನೀವು ಮಾಡಿದ ಪಾಪ ಹೆಚ್ಚಾಗಿದೆ ಶಿಕ್ಷೆ ಬರ್ಲಿಕ್ಕಿದೆ ನಲವತ್ತು ದಿನಗಳಲ್ಲಿ ಈ ಪಟ್ಟಣ ನಾಶವಾಗ್ಲಿಕ್ಕಿದೆ ಎಂದು ಪ್ರಕಟಿಸಿದಾಗ ಮಾಡಿದ್ರು ವಿನಯತೆಯಿಂದ ಕೇಳಿದ್ರು ವಿಶ್ವಾಸವಿಟ್ಟಿದ್ರು ವಿಧೇಯತೆಯನ್ನು ತೋರಿಸಿದ್ರು ವಿಜ್ಞಾಪನೆಯಿಂದ ಕೂಡಿದ ಮನಸ್ಸಿನೊಂದಿಗೆ ಭಿನ್ನಹ ಮಾಡಿದ್ರು ದೇವರೇ ನಮ್ಮನ್ನು ಕ್ಷಮಿಸೆಂದು ಇನ್ನು ಮೇಲೆ ನಾವು ಈ ಪಾಪಿಷ್ಟ ಕೆಲಸ ಮಾಡುವುದಿಲ್ಲವೆಂದು ಎಂದು ಹೇಳಿ ಬಿಟ್ಟು ಬಿಡುತ್ತಾರೆ ಏನನ್ನು ಬಿಟ್ಟು ಬಿಡುತ್ತಾರೆ ಅಲ್ಲಿಯವರೆಗೂ ಅವರು ಮಾಡ್ತಾ ಬಂದಿರುವ ಪಾಪವನ್ನು ಬಿಟ್ಟು ಬಿಡುತ್ತಾರೆ ಮಾಡಿದ್ರು ತನ್ನ ಕೋಪವನ್ನು ಕೂಡ ಬಿಟ್ಟು ಶಿಕ್ಷಿಸುತ್ತೇನೆ ಎಂದು ಹೇಳಿರುವ ಮಾತನ್ನು ಕೂಡ ಮರೆಯುತ್ತಾರೆ ಅಂದರೆ ಒಬ್ಬ ಸೇವಕನು ನೇರವಾಗಿ ದೇವರಾತ್ಮನಿಂದ ದೇವರು ಹೇಳೆಂದು ಹೇಳಿರುವ ವಾರ್ತೆಯನ್ನು ನಿಮಗೆ ಹೇಳುತ್ತಾ ಇರುವಾಗ ಯೋನ ಪ್ರಕಟಿಸಿದಾಗ ವಿನಯದಿಂದ ಕೇಳ್ತಾರೆ ವಿಶ್ವಾಸವಿಟ್ಟು ವಿಧೇಯತೆಯನ್ನು ತೋರಿಸಿ ವಿಜ್ಞಾಪಿಸಿ ಪಾಪ ವಿಸರ್ಜಿಸಿ ಬಿಟ್ಟಾಗ ಜರುಗಿದೇನೆಂದರೆ ರಕ್ಷಿಸಲ್ಪಟ್ರು ಕಾಪಾಡಲ್ಪಟ್ರು ನಹೂಮನು ಪ್ರಕಟಿಸುತ್ತಾ ಇರುವಾಗ ವಿನಯತೆಯಿಂದ ಕೇಳ್ತಾರೆ ಆದರೆ ವಿಪರೀತವಾಗಿ ನಡ್ಕೊಳ್ತಾರೆ ಹಾಗಾಗಿ ವಿಸರ್ಜಿಸಲ್ಪಟ್ರು ಇದಿನ ನಿಮ್ಮಿಷ್ಟ ಯೋನ ಪ್ರಕಟಿಸಿದಾಗ ಜನರು ವಿನಯತೆಯಿಂದ ಕೇಳಿ ವಿಶ್ವಾಸವಿಟ್ಟು ವಿಧೇಯತೆಯನ್ನು ತೋರಿಸಿ ರಕ್ಷಿಸಲ್ಪಟ್ಟಂತೆ ಈ ದಿನ ನೀವು ರಕ್ಷಿಸಲ್ಪಡುತ್ತೀರೋ ಇಲ್ಲವೇ ನಹೂಮನು ಪ್ರಕಟಿಸಿದಾಗ ವಿನಯದಿಂದ ಕೇಳಿಯೂ ಕೂಡ ವಿಧೇಯತೆ ತೋರಿಸಲಾರದೆ ವಿಶ್ವಾಸವಿಡಲಾರದೆ ವಿಪರೀತವಾಗಿ ನಡೆದುಕೊಂಡು ವಿಸರ್ಜಿಸಲ್ಪಡುತ್ತೀರೋ ನಿಮ್ಮ ಕೈಯಲ್ಲಿದೆ ರೇ ಸಹೋದರ ಸಹೋದರಿ ಕೊನೆಗಾಣಲಾರದ ಹಾಗೆ ಸಮಾಧಿಯಾಗಲಾರದ ಹಾಗೆ ನಿಮ್ಮ ಜೀವಿತ ಮುಂದಕ್ಕೆ ಸಾಗಬೇಕಾದರೆ ಒಂದೇ ಒಂದು ಮಾರ್ಗವಿದೆ ಏನದು ದೇವರು ಪ್ರಕಟಿಸುತ್ತಿರುವ ಈ ವಾಕ್ಯವನ್ನು ಕೇಳಿ ನಾನೇ ಆ ಕೆಲಸಕ್ಕೆ ಬಾರದವನು ನಾನೇ ಇಂಥಾ ಪಾಪಿಷ್ಟ ಕೆಲಸ ಮಾಡುವಂಥವಳು ನನ್ನೊಂದಿಗೇ ಇದಿನ ದೇವರು ಮಾತಾಡ್ತಾ ಇದ್ದಾರೆ ನನಗೋಸ್ಕರವೇ ನನಗೋಸ್ಕರ ಸಮಾಧಿ ಸಿದ್ಧ ಮಾಡ್ತಿದ್ದಾರೆ ಕೇಳಿರಿ ನೆನೆವೇ ಪ್ರಪಂಚದಲ್ಲಿಯೇ ಬಹಳ ದೊಡ್ಡ ಪಟ್ಟಣ ಆಗಿತ್ತು ಬಹುಶ್ರೇಷ್ಠ ಪಟ್ಟಣಾಗಿತ್ತು ಅದನ್ನೇ ಸಮಾಧಿ ಮಾಡಿಬಿಟ್ರು ಅಡ್ರೆಸ್ ಇಲ್ಲದಂತೆ ಅಳಿಸಿಬಿಟ್ರು ನೀವು ಎಷ್ಟರವರು ಒಂದು ಸಾರಿ ಆಲೋಚಿಸಿರಿ ಆರಡಿ ಕುಣಿಯಲ್ಲಿ ಹುಣಿಯಲ್ಲಿ ಹೂಣಿಡಲು ಎಷ್ಟು ಜನ ಬೇಕು ನಾಲ್ಕು ಜನ ಬೇಕು ಅಷ್ಟು ಚಿಕ್ಕದು ನಿಮ್ಮ ಜೀವಿತ ಕೆಲವು ಲಕ್ಷಾಂತರ ಜನವಾಸವಾಗಿರುವಂತಹ ಮಹಾಪಟ್ಟಣವನ್ನು ಒಂದೇ ದಿನದಲ್ಲಿ ಸಮಾಧಿ ಮಾಡಿಬಿಟ್ರು ದೇವರು ನೀವೆಷ್ಟರವರು ನಾನೆಷ್ಟರವನು ದೇವರಿಗೆ ವ್ಯತಿರೇಕವಾಗಿ ಜೀವಿಸುವುದಾದರೆ ಈ ದಿನ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣವೇ ಇದ್ದ ಸ್ಥಳದಲ್ಲಿಯೇ ಇದ್ದ ರೀತಿಯಲ್ಲಿಯೇ ದೇವರೇ ನಾವು ನಿನಗೆ ವ್ಯತಿರೇಕವಾಗಿ ಜೀವಿಸುವುದಾದರೆ ಅದು ನಮಗೆ ಕ್ಷೇಮವಲ್ಲ ಈಗ ತಾನೇ ಕೇಳಿದೇವಲ್ಲವೇ ಮೊದಲನೇದಾಗಿ ವಿನಯತೆ ಕೇಳಿ ಕೇಳಿ ಬಿಡುವುದಾದರೆ ಆಶೀರ್ವಾದ ಕೇಳದೇ ಇದ್ದರೆ ಶಿಕ್ಷೆ ವಿನಯತೆ ಕೇಳಿ ವಿಧೇಯತೆಯನ್ನು ತೋರಿಸುವುದಾದರೆ ದೇವ್ರು ಹೇಳ್ತಾರೆ ನಾನೇ ನಿಮ್ಮ ಮಧ್ಯದಲ್ಲಿರುತ್ತೇನೆ ನಿಮ್ಮ ಸಂಗಡ ಇರುತ್ತೇನೆಂದು ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ವಿನಯತೆಯಿಂದ ಕೇಳ್ತಿದ್ದೇನೆ ವಿಶ್ವಾಸ ಬಿಡ್ತಿದ್ದೇನೆ ವಿಧೇಯತೆಯನ್ನು ತೋರಿಸ್ತಿದ್ದೇನೆ ಪಾಪ ವಿಸರ್ಜಿಸಿ ಬಿಡ್ತೇನೆ ವಿಜ್ಞಾಪನೆಯನ್ನು ಮಾಡುತ್ತೇನೆ ಏನೆಂದು ಕರ್ತನೆ ನನ್ನನ್ನು ಕ್ಷಮಿಸೆಂದು ಇಲ್ಲೇವರೆಗೂ ನಾನು ಮಾಡಿರುವ ಪಾಪವನ್ನು ಬಿಟ್ಟು ಬಿಡುತ್ತೇನೆ ಎಂದು ವಿಜ್ಞಾಪಿಸುತ್ತೇನೆ ದೇವರು ಈ ದೀನ ಸೇವಕನ ಮೂಲಕ ನಿಮ್ಮೊಂದಿಗೆ ಮಾತಾಡುತ್ತಿರುವಾಗ ಸಮಾಧಿಯಿಂದ ತಪ್ಪಿಸಿಕೊಳ್ಳುತ್ತೀರೋ ಪ್ರಮಾದವನ್ನು ತಪ್ಪಿಸಿಕೊಳ್ಳುತ್ತೀರೋ ಅಪಾಯವನ್ನು ತಪ್ಪಿಸಿಕೊಳ್ಳುತ್ತೀರೋ ಇಲ್ಲವೇ ಬೇಕಂತ ಸಮಾಧಿ ಆಗ್ತೀರೋ ನಿಮ್ಮಿಷ್ಟ ಲೆಟಸ್ ಪ್ರೇ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ನಹೂಮ ಪುಸ್ತಕದ ಮುಖಾಂತರ ನಮ್ಮೊಂದಿಗೆ ನೇರವಾಗಿ ಸ್ಪಷ್ಟವಾಗಿ ಮಾತಾಡಿದೀರಿ ನಹೂಮನು ಯಾವ ರೀತಿಯಾಗಿ ನೆನವೇ ಪಟ್ಟಣಸ್ಥರ ಪಾಪವನ್ನು ನೋಡಿ ದೇವರೇ ನೀನು ಸಮಾಧಿಯನ್ನು ಸಿದ್ಧ ಮಾಡ್ತಾ ಇದ್ದೀ ಎಂಬ ಎಚ್ಚರಿಕೆ ಪ್ರಕಟಿಸಿದರೂ ಕೂಡ ಅವರು ನಿನ್ನ ಮಾತಿಗೆ ಸ್ವಲ್ಪವೂ ಕೂಡ ಬೆಲೆ ಕೊಡದೇ ಇರುವುದರಿಂದ ನೆನವೇ ಪಟ್ಟಣವನ್ನೇ ಸಮಾಧಿ ಮಾಡಿಬಿಟ್ರಿ ಅಯ್ಯಾ ನಿಮ್ಮ ಮಾತನ್ನು ತಿರಸ್ಕರಿಸುವಂಥದ್ದು ನಿಮ್ಮ ಮಾತನ್ನು ವ್ಯತಿರೇಕಿಸುವಂಥದ್ದು ನೀವಿಷ್ಟು ನೇರವಾಗಿ ಮಾತಾಡಿದರೂ ಲೆಕ್ಕಿಸದೆ ಕೂತ್ಕೊಳ್ಳುವುದಾಗಲೇ ಲೆಕ್ಕಿಸದೆ ವರ್ತಿಸುವುದಾಗಲಿ ಯಾವತ್ತಿಗೂ ಕ್ಷೇಮವಲ್ಲ ಲೆಕ್ಕವಿಲ್ಲದೆ ಜೀವಿಸುವಂಥದ್ದು ದೇವರೇ ಅದು ಆಗಿದೆ ಎಂಬ ಈ ವಾಸ್ತವವನ್ನು ಗ್ರಹಿಸಿದ ಪ್ರತಿಯೊಬ್ಬರನ್ನೂ ದೇವರೇ ನಿಮ್ಮ ಕೃಪೆಯಲ್ಲಿ ಜ್ಞಾಪಕ ಮಾಡಿಕೊಳ್ಳಿರಿ ಬರಲಿಕ್ಕಿರುವ ಅಪಾಯದಿಂದ ತಪ್ಪಿಸಿ ಬರಲಿಕ್ಕಿರುವ ಪ್ರಮಾದದಿಂದ ತಪ್ಪಿಸಿ ನಮ್ಮನ್ನು ಕನಿಕರಿಸಿ ಕ್ಷಮಿಸಿರಿ ದೇವರೇ ಈ ಭೂಮಿ ಮೇಲೆ ನಿಮ್ಮ ಮಕ್ಕಳಾಗಿ ಜೀವಿಸುವ ಕೃಪೆ ಕನಿಕರ ನಮಗೆ ದಯಪಾಲಿಸಿರಿ ಹಾಗೆಯೇ ಯೂಟ್ಯೂಬ್ನಲ್ಲಿ ಈ ಮೀಡಿಯಾದಲ್ಲಿ ಈ ಸಂದೇಶವನ್ನು ವಿಶ್ವಾಸವಿಟ್ಟು ವಿನಯದಿಂದ ವಿಜ್ಞಾಪಿಸುತ್ತಿರುವ ಜಜ್ಜಿದ ಮನಸ್ಸಿನಿಂದ ಮೊರೆ ಇಡುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ